ಎಸ್ ಸ್ನೇಹಿತರೆ, ನಾನು ಬಟ್ರು ಈಗ ತಾನೆ ಕಾರಿಂದ ಇಳಿದ್ವಿ ಕೆಳಗೆ. ನಾನು ಇಳಿದು ಬಿಟ್ಟು ಒಂದು ರೋಡ್ ಅಲ್ಲಿ ನಿಂತಿದ್ದೀವಿ ಬಟ್ರೆ. ಎಸ್ ಬಟ್ರೆ, ಒಂದು ರೋಡ್ ತೋರಿಸ್ಬಿಡಣ. ಎಸ್ ಸಲಾಮ್ ಸರ್, ಬನ್ನಿ ಈ ಕಡೆ, ಬನ್ನಿ ಈ ಕಡೆ. ಓಕೆ, ಈ ರೋಡ್ ನೋಡಿ ಸ್ನೇಹಿತರೆ, ಯಾವ ರೋಡ್ ನೆನಪಾಯ್ತಾ ಬಟ್ರ? ಯಾವ್ದು? ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿದು ಕುಣಿದು ಬಾರೆ, ಒಲಿದು ಕುಣಿದು ಬಾರೆ. ತೆಗೆದಿದ್ದು ಅಲ್ಲಿ ಅಲ್ವಾ ಬಟ್ರ? ನಾವು ಅಲ್ಲಿ ಆ ಮರ ಅಲ್ಲಿ ಕಾಣಿಸ್ತಿದೆ, ಒಂದ್ ಮರ ಅಲ್ಲಿ ಪುಟ್ಟ ಮರ ಕಾಣ್ತಿದೆ ನೋಡಿ. ಮರ ಈ ಮನೆ ಪಕ್ಕದಲ್ಲಿ ಒಂದ್ ಮರ ಕಾಣ್ತಿದೆ, ಅಲ್ಲೇ ಜೋಕಾಲಿ ಕಟ್ಟಿದ್ವಿ. ಅಲ್ಲೇ ಬಟ್ರಿಗೆ ಜಿಗಣೆ ಕಚ್ಚಿತ್ತು. ಅದನ್ನ ನೀನೇ ಶೂಟ್ ಮಾಡಿದ್ದೆ? ಹೌದು, ಆ ಜಿಗಣೆ ಇಷ್ಟಪ್ಪ ಇತ್ತು, ಅದನ್ನ ನಾನೇ ಶೂಟ್ ಮಾಡಿದ್ದೆ ಕೂಡ. ಅವಾಗ ಎಲ್ಲ ಮನೆಗಳು ಇರ್ಲಿಲ್ಲ, ಬರೀ ಹೊಲ ಗದ್ದೆ ತುಂಬಾನೇ ಇತ್ತು, ಗ್ರೀನ್ರಿ ಎಲ್ಲ. 2 ಕಿಲೋಮೀಟರ್ ಸುತ್ತಮುತ್ತ ಬರೀ ಪಿಚ್ ಗ್ರೀನ್ ಭತ್ತದ ಗದ್ದೆ ಇದು. ಇವಾಗ ಇಲ್ಲಿ ಸುಮಾರು ಬದಲಾವಣೆಗಳಾಗಿ ಹೋಗಿದೆ, ಬಟ್ ಒಂದೇ ಬೇಜಾರು ಅಂದ್ರೆ ನೀನ್ ಹೇಳ್ದಾಗೆ ರೋಡ್ ಸುಧಾರಣೆನೇ ಆಗ್ಲಿಲ್ಲ. ರೋಡ್ ಅವತ್ತು ಶೂಟ್ ಮಾಡ್ದಾಗ ಬಹಳ ಚೆನ್ನಾಗಿತ್ತು, ಈಗಾಕು ಹೀಗಾಗಿದೆ. ಅವಾಗ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ನೋಡ್ರಿ ಇಲ್ಲೆಲ್ಲ ಗ್ರೀನ್ರಿ ಇದೆ. ನಾನು ಬಟ್ರು ಮುಗುಳ್ನಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಗೆ ಜೋಗ್ ಫಾಲ್ಸ್ ಬಂದಿದ್ವಿ ಕೆಲಸದ ಮೇಲೆ. ಸೊ ನಮ್ ಜೊತೆ ಸಲಾಮ್ ಅವರು ಇದಾರೆ, ನಮ್ಮ ಮುಗುಳ್ನಗೆ ನಿರ್ಮಾಪಕರು. ನಮಸ್ಕಾರ. ಹೀಗೆ ಹೋಗ್ತಾ ಇದ್ವಿ, ತಾಳಗುಪ್ಪ ಬಂತು ಬಟ್ರೆ, ಇದು ನೆನಪಿದೆಯಾ ರೋಡ್? 10 ವರ್ಷದಿಂದ ನಾವು ಕುಣಿದು ಕುಣಿದು ಬಾರೆ ತೆಗೆದಿದ್ವಿ ಅನ್ಬಿಟ್ಟು ಬನ್ನಿ ಬಟ್ರೆ, ಒಂದ್ ವಿಡಿಯೋ ತೆಗೆದು ಬಿಡೋಣ ಅಂತ ಹೇಳಿ ವಿಡಿಯೋ ತೆಗೆದಿದ್ವಿ. ಹೇಗನ್ಸ್ತು ಬಟ್ರೆ ಈ ರೋಡ್ ನೋಡಿ? ತುಂಬಾ ಸಂತೋಷ. ಈಗ ಚೆನ್ನಾಗಿ ಕಾಣ್ತಾ ನೋಡಿ, ಅದಕ್ಕೆ ಹೀಗಿದೆ ಬಟ್ರೆ. 10 ವರ್ಷದ ನಂತರ ನೆನೆ ಮೊನ್ನೆ ಆದಂಗಿದೆ, ಅದೇ ಮಳೆ, ಅದೇ ಜಿಬ್ರ ಮಳೆ. ತುಂಬಾ ಜೋರಾಗಿ ಬಂದ್ರೆ ನಾವ್ಯಾರು ಕಾಣಿಸಲ್ಲ, ಹೂ ಬಿದ್ದಂಗ್ ಬೆಳೆದಿದೆ ಮಳೆ. ಇದೀಗ ತಾನೇ ಜೋಗದ ಗುಂಡಿಲು ಸುಮಾರು ಒಂದು 3-4 ಗಂಟೆಗಳ ಕಾಲ ನಾನು ಗಣೇಶ್ ಇಬ್ರು ಒಟ್ಟಿಗೆ ಕೂತಿದ್ವಿ. ಕ್ಯಾಮ್ರಾಗಳೊಂದು 3-4 ಬಂದಿತ್ತು. ಒಟ್ಟೊಂದು 10 ವರ್ಷದ ಒಂದು ಮಳೆನ ನೆಂದು ವಾಪಸ್ ಹೋಗ್ತಿದೀವಿ. ಜೈ ಮುಗುಳ್ನಗೆ, ಜೈ ಮುಂಗಾರ ಮಳೆ, ಜೈ ಹರಿವಾಂಬಾ, ಬಾಯ್.